ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲಿನ ಮಂಡ್ಕೊಂಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಆಲಿನ ಮಂಡ್ಕೊಂಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಕರ್ನಾಟಕ ಸರ್ಕಾರದಲ್ಲಿ ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಇವಾಗ ಫ್ರೆಂಡ್ಸ್, ಇಲ್ಲಿ SSLC ಪಾಸ್ ಆದ ಅಭ್ಯರ್ಥಿಗಳಿಗೆ ಜವಾನ್ ಹುದ್ದೆಗಳು ಅರ್ಜಿ ಕರೆದಿದ್ದಾರೆ. ಇದೊಂದು ನೇರಳೆ ನೇಮಕಾತಿಯಾಗಿದೆ, ಯಾವುದೇ ರೀತಿ ಎಕ್ಸಾಮ್ ಇಲ್ಲ. ಪುರುಷ ಮತ್ತು ಮಹಿಳೆ ಅಭ್ಯರ್ಥಿ ಕೂಡ ಅಪ್ಲೈ ಮಾಡಬಹುದಾಗಿದೆ. ಫ್ರೆಂಡ್ಸ್, ಈ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋನ ಸ್ಕಿಪ್ ಮಾಡಿ ಮಾಡ್ತಕ್ಕಂತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಷಯ ಹೋಗೋಣ. ಫ್ರೆಂಡ್ಸ್ಗೆ ಕೊಟ್ಟಿದ್ದಾರೆ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ ಉಡುಪಿ ಎಂದು ಕೊಟ್ಟಿದ್ದಾರೆ ಕಚೇರಿ. ಫ್ರೆಂಡ್ಸ್, ಡೇಟ್ ಕೂಡ ಮೆನ್ಷನ್ ಮಾಡಿದರೆ 23/2022 ಮೆನ್ಷನ್ ಮಾಡ್ತಾರೆ. ವಿಷಯ ಬಂದ್ಬಿಟ್ಟು ಉಡುಪಿ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ ಜವಾನ ಹುದ್ದೆಗಳ ನೇಮಕಾತಿ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಉಡುಪಿ ಜಿಲ್ಲೆಯಲ್ಲಿ ಖಾಲಿ ಇರ್ತಕ್ಕಂಥ ಒಂದು ಉದ್ಯೋಗವಾಗಿದೆ. SSLC ಪಾಸ್ ಆಗಿ ಅಪ್ಲೈ ಮಾಡಬಹುದಾಗಿದೆ. ಸೈಕಲ್ ಕಡೆ ಉಡ್ಲಿಕ್ಕೆ ಕೊಟ್ಟಿದ್ದಾರೆ ಒಂದು ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಪತ್ರದಂತೆ ಉಡುಪಿ ಜಿಲ್ಲಾ ಸತ್ರ ನ್ಯಾಯಾಲಯದ ಘಟಕದಲ್ಲಿ ಖಾಲಿ ಇರುವ ಜವಾನ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಂತೆ ಆನ್ಲೈನ್ ಮೂಲಕ ಅರ್ಜಿ ಕೊಟ್ಟಿದ್ದಾರೆ. ಉಲ್ಲೇಖ ಎರಡು ರಾಜ್ಯ ಸೂಚಿಸಿದಂತೆ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತದೆ. ಭರ್ತಿಯಾಗದೆ ಉಳಿದಿರುವ ಎರಡು ಹುದ್ದೆಗಳನ್ನು ಹಾಗೂ ಉಲ್ಲೇಖ 3ರ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಪತ್ರದಂತೆ ಖಾಲಿ ಇರುವ 15 ಜವಾನ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಯುಕ್ತ ಈ ಅಧಿಸೂಚನೆ ನಡೆಸಲಾಗಿದೆ. ಅರ್ಥಾಚು ಈಗ ಬರ್ತಕ್ಕಂಥ ಹುದ್ದೆಗಳು 15, ಉಳಿದ ಹಿಂದುಗಡೆ ಬಿಟ್ಟಂಥ ಎರಡು ಕೋಟಿ 17 ಹುದ್ದೆ ಖಾಲಿವೆ. ಅರ್ಜಿಗಳನ್ನು ಉಡುಪಿ ನ್ಯಾಯಾಲಯ ವೆಬ್ಸೈಟ್ ಆದಂಥ district.ecourse.gov.in ಉಡುಪಿಯಲ್ಲಿ ಅಪ್ಲೈ ಕೊಡಿದರೆ ಅಬ್ಸ್ಟ್ರೇಟ್ ಲಿಂಕನ್ನು ಉಪಯೋಗ ಹಾಕಿರ್ತೀನಿ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭದ ದಿನಕ್ಕೆ ಬಂದ್ಬಿಟ್ಟು 5/5/2022 ರಾತ್ರಿ 11:30 ಕೊಟ್ಟಿದ್ದಾರೆ. ಸಾರಿ, ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಆಗಿದೆ ಇದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 5/5/2022 ರಾತ್ರಿ 11:30 ಆಗಿದೆ. ಅದೇ ರೀತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಚಾನಲ್ ಮೂಲಕ ಶುಲ್ಕ ಪಾವತಿಸಲು ಕೊನೆ ದಿನಾಂಕ 7/5/2022 ಆಗಿದೆ. ಫ್ರೆಂಡ್ಸ್, ಇಲ್ಲಿ ಭಾಗ 1 ಅಂತ ಕೊಟ್ಟಿದ್ದಾರೆ. ಜವಾನ್ ಹುದ್ದೆಗಳು ಅಂದರೆ P1 ಹುದ್ದೆಗಳು ಒಟ್ಟು 17 ಹುದ್ದೆಗಳಾಗಿವೆ. ಸ್ಯಾಲ್ರಿ ಬಂದ್ಬಿಟ್ಟು 17,000 to 28,950 ಫೋರ್ ಮಂತ್ಸ್ ಆಗ್ತಾ ಇದೆ ಮತ್ತು ಇತರೆ ಭತ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ, ಯಾವ ಕಾಸ್ಟ್ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ. ಸರಿ, ನೀವು ನೋಡ್ಕೋಬೋದನ್ನು PDF ಲಿಂಕಲ್ಲಿ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಟೋಟಲ್ ಪೋಸ್ಟ್ 17 ಪೋಸ್ಟ್ ಇವೆ. ಇನ್ನು ಶೈಕ್ಷಣಿಕ ಕಾರ್ಯಕ್ರಮ ಬೇಕಾದರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷೆ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೆರಿಗೆ ಹೊಂದಿರಬೇಕು ಅಂದರೆ SSLC ಪಾಸ್ ಆಗಿರಬೇಕು. ಕನ್ನಡ ಭಾಷೆ ಓದಲು ಬರೆಯಲು ಬರ್ತಿರಬೇಕು. ಆಮೇಲೆ ಲಘು ವಾಹನ ಚಾಲನಾ ಲೈಸೆನ್ಸ್ ಐಚ್ಛಿಕ ಇದ್ದರೆ ಅರ್ಜಿ ಕೊಟ್ಟಿದ್ದರೆ ಡ್ರೈವರ್ ಕೂಡ ಅಪ್ಲೈ ಮಾಡಬಹುದಾಗಿದೆ. ಇದಕ್ಕೆ ಮುಂಚೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಮೇಲೆ ಹೇಳಿದ ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಗಳನ್ನು ಸಿದ್ಧಪಡಿಸಿ 1:10 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು ಮತ್ತು ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡುವುದು. 10ನೇ ತರಗತಿಯ ಅಂಕಗಳ ಶ್ರೇಣಿಯಲ್ಲಿದ್ದರೆ ಕ್ರೀಡೆಗಳನ್ನಾಗಿ ಪರಿವರ್ತಿಸಿ ಅಂಕಗಳನ್ನು ಮಾಡಬೇಕಿದ್ದಾರೆ. ಈ ಸೂಚನೆ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಲ್ಲಿ ಮಹಿಳಾ ಅಭ್ಯರ್ಥಿಗಳು, ಗ್ರಾಮೀಣ ಅಭ್ಯರ್ಥಿಗಳು, ಅಂಗವಿಕಲ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು, ಕನ್ನಡ ಮಾಧ್ಯಮ ಹಾಗೂ ಯೋಜನಾ ಅಭ್ಯರ್ಥಿಗಳಿಗೆ ಇಲ್ಲಿ ಭರ್ತಿ ಮಾಡಿದ್ದು ಕೊಟ್ಟಿದ್ದಾರೆ. ಸರಿಯಾಗಿ ತೆಗೆದುಕೊಳ್ಳಿದೆ ಅಂತ. ಫ್ರೆಂಡ್ಸ್, ಅಲ್ಲಿ ಇನ್ನು ವಯೋಮಿತಿ ನೋಡಬೇಕಂದ್ರೆ ಎಷ್ಟೆಷ್ಟು ವಯಸ್ಸು ಕೊಟ್ಟಿದ್ದಾರೆ ಅಂದರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು ಮಿನಿಮಮ್ ಅರ್ಜಿ ಸಲ್ಲಿಸುವವರಿಗೆ. ಗರಿಷ್ಠ ವಯೋಮಿತಿ ಕೊಟ್ಟಿದ್ದಾರೆ ಕೆಲವರಿಗೆ. ಸಾಮಾನ್ಯ ವರ್ಗದವರಿಗೆ 35 ವರ್ಷ, 2A, 2B, 3A, 3B 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರವರೆಗೆ 40 ವರ್ಷ. ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸುವ ನಿಗದಿಪಡಿಸಿದ ಕೊನೆ ದಿನಾಂಕದಂದು ಗರಿಷ್ಠ ವಯಸ್ಸು ಕೊಟ್ಟಿದ್ದಾರೆ. ಅದೇ ರೀತಿ ಕೆಳಗಡೆ ಆಯಾ ಕಾಶ ತಕ್ಕಂತೆ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ. ಯಾವ ಕಾಶ ಬರುತ್ತೆ ಅಂತ ನೋಡ್ಕೊಳ್ಳಿ, ನಿಮ್ಗೆ ಯಾವ ಕಾಶ ಬರುತ್ತೆ ನೋಡ್ಕೊಂಡು ಅಪ್ಲೈ ಮಾಡಿದ್ದಾನೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಪರೀಕ್ಷೆ ಅವಧಿ ಕೊಟ್ಟಿದ್ದಾರೆ. ಸರಿ, ಪರಿವೀಕ್ಷಣಾ ಅವಧಿ ಅಂತ. ಇಲ್ಲಿ ಪರಿವೀಕ್ಷಣಾ ಅವಧಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ 1977 ಪ್ರಕಾರ 2 ವರ್ಷಗಳ ಕಾಲ ಪರಿವೀಕ್ಷಣ ಅವಧಿಯಲ್ಲಿ ಇರುತ್ತಾರೆ. ಆಮೇಲೆ ಪಿಂಚಣಿ ಸೌಲಭ್ಯ ಕೂಡ ಇದೆ ಅವರಿಗೆ. 31/3/2006 ಆದೇಶದಂತೆ ಪಿಂಚಣಿ ಕೂಡ ಕೊಡ್ತಾರೆ. FDS PL 4 PET 2005 ಹೊಸ ಪಿಂಚಣಿಯನ್ನು ಅನುಸರಿಸಿ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವುದನ್ನು ಆನ್ಲೈನ್ ಮುಖಾಂತರವಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು, ಯಾವುದೇ ರೀತಿ ಅಪ್ಲೈ ಮುಖಾಂತರ ಇಲ್ಲ. ಆನ್ಲೈನ್ ಅರ್ಜಿ ಸಲ್ಲಿಸಲು 2 ಡಾಕ್ಯುಮೆಂಟ್ಸ್ ಬೇಕಂತೇಳಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸರಿ, ಓದಿಕೊಂಡು ಅಪ್ಲೈ ಮಾಡ್ಬೋದು. ಸರಿ, ನೋಡ್ಕೊಳ್ಳಿ PDF ಕೊಟ್ಟಿದ್ದಾರೆ ಅಂತ. ಅದೇ ರೀತಿ ಇನ್ನು ಅರ್ಜಿ ಶುಲ್ಕ ಯಾವ ರೀತಿ ಇದೆ ಅಂದರೆ ಅರ್ಜಿ ಸಲ್ಲಿಸುವ ವಿಧಾನ, ಪಾವತಿಸಬೇಕಾದ ನಿಗದಿತ ಶುಲ್ಕ ಮತ್ತು ಇದನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗ, ಪ್ರವರ್ಗ 1, ಪ್ರವರ್ಗ 2, 2A, 3A, 3B ಸೇರಿದಂತೆ ಅವರಿಗೆ 200 ರೂಪಾಯಿ ಅರ್ಜಿ ಶುಲ್ಕವಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇದೆ. ಇಲ್ಲಿ ಮಹಿಳಾ ರೀತಿ ಆದ್ಯತೆ ಕೊಟ್ಟಿಲ್ಲ, ಎಲ್ಲರೂ ಮುಖ್ಯ ಸೇಮ್ ಇರ್ಬೋದು. ಫ್ರೆಂಡ್ಸ್, ಇನ್ನು ಪೇಮೆಂಟ್ ಮಾಡುವುದನ್ನು ಇದು ಆನ್ಲೈನ್ ಮುಖಾಂತರ ಆಗಿದೆ.
ಕೆಲಕವನ್ನು ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ ಮುಖಾಂತರ ನೀವು ಏನು ಮಾಡ್ಬೋದು ಕೊಟ್ಟಿದ್ದಾರೆ, ಕೆಳಗೆ ಲಿಂಕ್ ಇಟ್ಕೊಳ್ಬೋದು. ಸ್ಟೇಟ್ ಬ್ಯಾಂಕ್ ಆಫ್ ಕಲೆಕ್ಟ್ ಆನ್ಲೈನ್ ಪೇಮೆಂಟ್ ಅಥವಾ ಗೇಟ್ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇದರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಬೋದು. ಪೇ ಮಾಡೋದು ಅಪ್ಲೈ, ನೀವು ಪೇಮೆಂಟ್ ಮಾಡಿದ್ರೆ ಆಫೀಸಿನ ಪ್ರಿಂಟ್ ತಗೋಬೋದು. ಪ್ಲಸ್ ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅಭ್ಯರ್ಥಿಗಳು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಸೃತ ಮಾರ್ಗವನ್ನು ಅನುಸರಿಸಿಕೊಂಡು ಬಂದಲ್ಲಿ ಅಂಥವರನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿಗೆ ಸ್ವಂತ ತಮ್ಮ ಕರ್ತವ್ಯ ಸಂದರ್ಶನಕ್ಕೆ ಬರ್ತಕ್ಕಂಥ ಕೊಟ್ಟಿದ್ದಾರೆ. ಅಭ್ಯರ್ಥಿಗೆ ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಅನರ್ಹರೆಂದು ತಿಳಿಯತಕ್ಕಂಥ ಈ ಬಗ್ಗೆ ಯಾವುದೇ ಪತ್ರಕಾರಕ್ಕೆ ನಡೆಸಲಾಗಿ ಕೊಡ್ತಾರೆ. ಇಷ್ಟು ಕೆಳಗಡೆ ಅವರು ಸಹಿ ಕೂಡ ಅಧಿಕಾರಿಗಳ ಹೆಸರು ಇದೆ ಇಲ್ಲಿ. ಮತ್ತು ಪಿ ಡಿ ಎಫ್ ಎಲ್ಲ ಪ್ರಸ್ತುತ ಅಪ್ಲಿಕೇಶನ್ ಫಾರ್ಮ್ ಆಗಿದೆ, ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ. ಇನ್ನೆಲ್ಲವನ್ನು ಫಿಲ್ಅಪ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ನಮಗೆ ಕಮೆಂಟ್ ಮಾಡಿ, ನಿಮಗೆ ಯಾರಿಗೂ ಕಮೆಂಟ್ ಇದು ಸಾರಿ ಅಪ್ಲೈ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಬೇಕಾಗ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.